ಕಾಂಗ್ರೆಸ್ ನಾಯಕರು ಸೋಲುವ ಭೀತಿಯಲ್ಲಿ ಹತಾಶೆಯಿಂದ ನನ್ನ ಭಾಷಣ ತಿರುಚಿದ್ದಾರೆ ನಾನು ಕಾಂಗ್ರೆಸ್ ವಿರುದ್ಧ ಮಾತನಾಡಿದ್ದನ್ನ ಬಿಜೆಪಿ ವಿರುದ್ಧ ಮಾತನಾಡಿದಾಗಿ ಪ್ರಚಾರ ಮಾಡಿ ಲಾಭ ತೆಗೆದುಕೊಳ್ಳುವ ಹುನ್ನಾರ ನಡೆಸಿದ್ದಾರೆ ಎಂದು ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು ಕಾಂಗ್ರೆಸ್ನವರು ಚಿಕ್ಕೋಡಿಯಲ್ಲಿ ನಾನು ಮಾಡಿರುವ ಭಾಷಣ ತಿರುಚಿದ್ದಾರೆ ನಾನು ನನ್ನ ಹಳೆಯ ಕ್ಷೇತ್ರ ಚಿಕ್ಕೋಡಿಗೆ ಭೇಟಿ ನೀಡಿ ವಸ್ತುಸ್ಥಿತಿ ನೋಡಿಕೊಂಡು ಪ್ರಕಾಶ್ ಹುಕ್ಕೇರಿಯವರ ಬಗ್ಗೆ ಮಾತನಾಡಿದೆ ಕಾಂಗ್ರೆಸ್ ನನ್ನ ಮಾತನ್ನ ತಿರುಚಿ ಅರುಣ್ ಶಾಪುರ್ ವಿರುದ್ಧ ಮಾತನಾಡಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಇದು ಶುದ್ಧ ಸುಳ್ಳು ಎಂದರು ನನ್ನ ಹಳೆಯ ಕ್ಷೇತ್ರ ಚಿಕ್ಕೋಡಿಗೆ ಚುನಾವಣೆಯ ಪ್ರಚಾರಕ್ಕೋಸ್ಕರ ನಾನು ಹೋಗಿದ್ದೆ ಆ ಸಂದರ್ಭದಲ್ಲಿ ಒಂದು ನಮ್ಮ ಕೌಟ್ಕಿ ಮಠ ಅವರ ತೋಟದಲ್ಲಿ ಎಲ್ಲ ಪತ್ರಿಕಾ ಬಂಧುಗಳು ಕೂಡ ಅಲ್ಲಿ ಬಂದಿದ್ದರು ಆ ಬಂದ ಸಂದರ್ಭದೊಳಗೆ ನಾವೆಲ್ಲ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಗಳಿಗೆ ಈ ಭಾಗದ ಜನ ಮತ ಚಲಾಯಿಸಬೇಕು ಅವರೆಲ್ಲ ಬಹಳ ಒಳ್ಳೆಯವರು ಅದರ ಅದಕ್ಕೆ ಜವಾಬ್ದಾರಿ ನಾನು ಅಂತಕ್ಕಂಥ ಮಾತು ಬಹಳ ವಿನಂತಿಪೂರ್ವಕ ಎಲ್ಲರಿಗೆ ನಾನು ಬೇಡಿಕೊಂಡಿದ್ದೆ ಅದರ ಜೊತೆ ಅಲ್ಲಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿಯವ್ರ ಬಗ್ಗೆ ನಾನು ಅದರ ಅವ್ರ ಪಕ್ಷದ ಬಗ್ಗೆ ನಾನು ಸ್ವಲ್ಪ ಭಿನ್ನವಾಗಿ ಅವರು ಏನೇನು ಮಾಡಿದ್ರು ಏನೇನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ನಾ ಹೇಳಿದೆ ವಸ್ತುಸ್ಥಿತಿ ಹೇಳಿದೆ ನಾವೆಲ್ಲ ಇಷ್ಟು ಅಭಿವೃದ್ಧಿ ಮಾಡಿದೆವು ಎಲ್ಲ ಮಾಡಿದೆವು ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡೂ ಅಭ್ಯರ್ಥಿಗಳು ಹಿಂಗದಾರ ಇಷ್ಟು ಕೆಲಸ ಮಾಡ್ಯಾರ ಅಂಥೇಳಿ ಎಲ್ಲನೂ ನಾ ಹೇಳಿದ ಮೇಲೆ ಭಾಳ ಚೆನ್ನಾಗೈತವತ್ತು ಅದ್ರ ಜೊತೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳಿದೆ ಅವತ್ತು ಅವರೆಲ್ಲ ಒಬ್ಬ ನಮ್ಮ ರಾಷ್ಟ್ರ ನಾಯಕ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಅವಮಾನ ಮಾಡಿದ್ರು ಕಾಂಗ್ರೆಸ್ನವರು ಅಂತಕ್ಕಂಥದ್ದು ಕೂಡ ನಾನು ಹೇಳಿದೆ ಹೇಳಿ ನಾವು ವಾಪಸ್ ಬಂದ ಮೇಲೆ ಅದನ್ನು ಅವ್ರ ಚಟನೆ ಆದ ಕಾಂಗ್ರೆಸ್ನವ್ರದ್ದು ಅವರು ತಿರುಚಿ ಮುರುಚಿ ನಾನೇನು ಪ್ರಕಾಶ್ ಹುಕ್ಕೇರಿಯವ್ರ ಬಗ್ಗೆ ಅದನ್ನು ಹೇಳಿದ್ದು ಅದನ್ನು ತಿರುಚಿ ಅದನ್ನು ತಂದು ನಮ್ಮ ಅಭ್ಯರ್ಥಿಗಳ ಮೇಲೆ ಅಂದ್ರೆ ಅದು ಅರುಣ್ ಶಾಪುರ್ ಅವ್ರ ಮೇಲೆ ಹೆಚ್ಚಿಗೆ ನಾನು ಬೈದೆ ಅನ್ನೋ ರೀತಿಯಲ್ಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ತಿರುಚಿ ಪರಿಚಿ ಹೇಳಿ ಅಂದ್ರೆ ಏನು ಸಾಮಾನ್ಯ ಜನರಿಗೆ ರಮೇಶ್ ಜಿಗಜಿಣಗಿ ಅವರು ಇಲ್ಲಿ ಬಂದು ಹುಕ್ಕೇರಿ ಅವ್ರ ವಿರುದ್ಧ ಇದು ಹೇಳೋ ಬದಲಿ ಇವು ಅರುಣ್ ಶಾಪುರ್ ಅವರ ಬಗ್ಗೆ ಹೇಳಿದ್ರೇನು ಅನ್ನಂಗೆ ಫೀಲಿಂಗ್ ಬರಬೇಕು ಜನರಿಗೆ ಆ ರೀತಿ ಹೇಳಿಬಿಟ್ಟು ತಿರುಚಿ ಹೇಳಿ ಅದಕ್ಕೆ ಬಿಟ್ಟಿಲ್ಲ ಈಗ ಎರಡು ದಿವಸದಿಂದ ಪ್ರಚಾರ ಮಾಡ್ಲಾಕತ್ತಾರ ಇಡೀ ಕ್ಷೇತ್ರದಾಗ ಅಲ್ಲೇ ಚಿಕ್ಕೋಡಿ ಏರಿಯಾನಲ್ಲಿ ಏನಪ್ಪ ಅಂತಂದ್ರೆ ರಮೇಶ್ ಜಿಗಜಿಣಿ ಅವ್ರು ನೋಡಿರಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಹಂಗೆ ಬಂದದ ರಮೇಶ್ ಜಿಗಜಿಣಿ ಅವರೇ ಹಂಗೆ ಹೇಳಿ ಹೋಗ್ಯಾರ ಅದಕ್ಕೆ ನೀವು ನನಗೆ ಊಟ ಹಾಕ್ರಿ ಅಂತಕ್ಕಂಥದ್ದು ಅದನ್ನು ಎರಡು ದಿವಸದಿಂದ ಪ್ರಚಾರ ಪ್ರಾರಂಭ ಮಾಡ್ಯಾರ ನಾನು ಇಷ್ಟೇ ಹೇಳೋದು ಇದು ಸಾಕಿನ್ನ ಅದು ಬಿಡ್ರಿ ಅದು ಒಳ್ಳೇದಲ್ಲ ಕಾಂಗ್ರೆಸ್ನವ್ರಿಗೆ ಪ್ರಕಾಶ್ ಹುಕ್ಕೇರಿ ಅವರಿಗೆ ನಾನು ಭಾಳ ಹತ್ತಿರದಿಂದ ನೋಡಿನಿ ಆ ಮನುಷ್ಯನಿಗೆ ಅವನು ವಿದ್ಯಾವಂತರೂ ಅಲ್ಲ ಶಿಕ್ಷಕರೂ ಅಲ್ಲ ಪದವೀಧರರು ಅಲ್ಲ ಅವ್ರಿಗೆ ಯಾಕೆ ಆ ಬುದ್ಧಿ ಕೆಟ್ಟು ಕೊಟ್ಟರು ದೇವರು ಅದನ್ನೇ ನನಗೆ ತಿಳಿತಾ ಇಲ್ಲ ಈ ಚುನಾವಣೆಗೆ ನಿಲ್ಲ ಇದೇನು ಇದು ಶಿಕ್ಷಕರಿಗೆ ಅವ್ರಿಗೆ ಏನು ಸಂಬಂಧ ಏನೇನು ಸಂಬಂಧ ಇಲ್ಲಪ್ಪ ಯಾಕಡೆದು ಆದರೆ ಇವತ್ತು ಇಂಥ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ ಅದು ಸರಿಯಲ್ಲ ಇದು ಇವತ್ತಿಂದಲ್ಲ ಕಾಯಂ ಅವರು ಇಂಥದನ್ನೇ ಮಾಡ್ಕೊತ ಬಂದಾರ ಕಾಂಗ್ರೆಸ್ನ ಸ್ನೇಹಿತರುಗಳು ಇದೇ ರೀತಿ ಮಾಡ್ಕೊತ ಬಂದಾರ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿದ್ದು ಬೇರೆ ಅವರು ತಿರುಚಿ ಅದನ್ನು ಮಾಡಿದ್ದು ಬೇರೆ ಇವರಿಬ್ಬರು ಎರಡೂ ಅಭ್ಯರ್ಥಿಗಳು ಅವು ನನ್ನ ಸ್ನೇಹಿತರು ನನ್ನ ಹುಡುಗರು ಅಂತಿರಲ್ಲ ಹುಡುಗರು ಅಂತ ಅಂದರೂ ಏನು ತಪ್ಪಿಲ್ಲ ನನಗೆ 70 ವರ್ಷ ಆಗ್ಯದು ನಮ್ಮ ಹುಡುಗರವರು ನಾವು ಬೆಳೆಸಿದವರು ನಾವು ಸಹಕಾರ ಮಾಡಿದವರು ಅವೆಲ್ಲ ನನ್ನ ಅತ್ಯಂತ ಆತ್ಮೀಯ ಬಂಧುಗಳಾಗಿರ್ತಾರೆ ಅವರಿಬ್ಬರು ಅಭ್ಯರ್ಥಿಗಳು ಅವ್ರನ್ನ ಎಲ್ಲ ನನ್ನ ಅಭಿಮಾನಿಗಳು ನಮ್ಮ ಪಕ್ಷದವರು ಎಲ್ಲರೂ ಕೂಡ ನಮ್ಮ ಎರಡೂ ಅಭ್ಯರ್ಥಿಗಳಿಗೆ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಪ್ರಯಾಸ ಮಾಡಬೇಕು ಅಂಥೇಳಿ ಎಲ್ಲ ನನ್ನ ಚಿಕ್ಕೋಡಿ ಭಾಗದ
ಎಲ್ಲ ಮತದಾರರಿಗೆ ಮತ್ತೆ ಯಾರು ಈ ತಿರುಚಿ ಬರೆದದ್ದನ್ನ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದರ ಅವರಿಗೆ ಕೂಡ ನಾನು ಎಲ್ಲ ಜನರಿಗೆ ವಿನಂತಿ ಮಾಡ್ಕೊತೀನಿ ಅದು ಅದು ಹೇಳಿದಂತ ತಪ್ಪದ ನಾನು ಆ ರೀತಿ ಹೇಳಿಲ್ಲ ಅವರಿಬ್ಬರು ನನ್ನವರು ಅದರ ನನ್ನ ಮನುಷ್ಯರು ಅದರ ನಮ್ಮ ಪಕ್ಷದವರು ಅವರು ಟಿಕೆಟ್ ಕೊಟ್ಟರ ಅವರನ್ನ ಆರಿಸಿ ತರಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಾಗ ವಿನಂತಿ ಮಾಡ್ಕೊತೀನಿ ಇಷ್ಟನ್ನ ಈ ಸಂದರ್ಭದಲ್ಲಿ ಅದನ್ನ ಹೇಳಿ ಇಲ್ಲಿ ಎಲ್ಲಾ ಕಡೆನೂ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಈಗ ಕಂಟಿನ್ಯೂಸ್ ಆಗಿ ಅದೇ ಎಲ್ಲರೂ ಕೂಡಿ ಅದೇ ಕೆಲಸವನ್ನು ನಡೆಯುವ ನಮಗೆ ಏನಾಗ್ತದ್ರೆ ಹಿಂದೆ ಬಹಳ ಚುನಾವಣೆ ಎಂಎಲ್ಸಿ ಚುನಾವಣೆಗಳನ್ನು ಮಾಡಿದೆವು ಕರೆ ಇಷ್ಟೊಂದು ಕೆಲಸ ಓಡಾಡಿ ಮಾಡಲು ನಾವು ಯಾವಾಗೂ ಮಾಡಿದ್ದಿಲ್ಲ ಆದರೆ ಈಗ ಬಹಳ ಈ ಸಲ ಅಂತೂ ಬಹಳ ನಾವೆಲ್ಲ ಪ್ರತಿಯೊಂದು ತಾಲೂಕಿಗೆ ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮೆಲ್ಲ ಕಮಿಟಿ ಮಾಡಿ ಪಕ್ಷದವರು ಅವರಿಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೆಲಸವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ಯಾರ ಅದಕ್ಕೆ ಖಂಡಿತವಾಗಿ ನಮ್ಮ ಎರಡೂ ಅಭ್ಯರ್ಥಿಗಳು ಈ ಭಾಗದಲ್ಲಿ ಗೆಲ್ತಾರ ಅಂತಕ್ಕಂಥದ್ದು ನಾನು ನನ್ನ ಅತ್ಯಂತ ವಿಶ್ವಾಸವನ್ನು ವ್ಯಕ್ತ ಮಾಡ್ತೀನಿ ಇಲ್ಲ ಆದರೂ ಮನುಷ್ಯನಿಗೆ ಅದು ಅರಿವು ಇರಬೇಕಲ್ಲ ಅಧಿಕಾರ ಆಸೆ ಅಲ್ಲ ಇದು ಹೇಳಿ ನೋಡಿ ಅದಕ್ಕೆ ಬೇಕು 70 ವರ್ಷನಾಗ ಅವ್ರಿಗೆ 77 ವರ್ಷನಾಗ ಆಯ್ತ್ರಿ ಸರ್ ತಾತ್ಪರ್ಯ ಏನಂದ್ರೆ 30 ಮುಗಿಸ್ತೀನಿ ಬೇಗ ಮುಗಿಸ್ತೀನಿ ಅಂತ ನಾನು ಬಹಳ ಸಮರ್ಥದ ನೋಡ್ರಿ ನಾ ಅದನ್ನೆಲ್ಲಾನು ಸಹಿಸ್ಕೊತೀನಿ ಈಗ ನೀವು ಹಾಕ್ತಿರಲ್ಲ ನೀವು ಆ ರೀತಿ ಹೇಳ್ತಿರಲ್ಲ ಅದನ್ನು ನಾನು ಸಹಿಸ್ಕೊತೀನಿ ಮತ್ತೆ 50 ವರ್ಷ ಏನು ಮಾಡಿದ್ರಪ್ಪ ಎಲ್ಲರೂ ಅಲ್ಲಲ್ರಿ ನಾ ನಾ ಅದನ್ನ ಹೇಳಂಗಿಲ್ಲ ನಾನು ಮುಗಿಸ್ತೀನಿ ರೀ ಶುರು ಮಾಡಿ ಎಷ್ಟು ದಿನ ಆಗ್ಯದ 2 ವರ್ಷ ಆಗ್ಯದ ನಡು ಕರೋನಾ ಬಂದದ ಇಡೀ ದೇಶದಾಗ ಎಲ್ಲ ವರ್ಕು ನಿಂತು ಹೋಗ್ಯಾವ ಸರ್ಕಾರದ ಪಗಾರ ಕೊಡೋದು ಸಹಿತ ಬೇರೆ ರಾಜ್ಯಗಳಲ್ಲಿ ಸರಿಯಾಗಿ ಕೊಟ್ಟಿಲ್ಲ ನೀವು ಮಾತಾಡೋದು ನಾವು ಮುಗಿಸ್ತೇವೆ ಅದನ್ನು ಬೇಗ ಮುಗಿಸ್ತೇವೆ ನೀವು ಆ ರೀತಿ ಕೇಳೋದು ಸರಿಯಲ್ಲ ನಾವು ಮುಗಿಸ್ತೇವೆ ಬೇವ ಅಲ್ಲ ರೀ ಅಲ್ರಿ ಕೇಳ್ರಿ ಅಲ್ಲ ಪಾಮರ ನಾ ಏನು ನಿಮ್ಗೆ ಬೇಡ ಅನ್ನಾ ಕೇಳ್ರಿ ಪಾಪ ನಿಮ್ಗೆ ಸ್ವಾತಂತ್ರ್ಯ ಅದ ಕೇಳೋದು ನೀವು ಕೇಳ್ರಿ ನಮಗೂ ಹೇಳು ಸ್ವಾತಂತ್ರ್ಯ ಅದ ನಾವು ಹೇಳ್ತೇವಪ್ಪ ನಾ ಪೂರ ನೋಡ್ರಿ ನಿಮ್ಗಿಂತ ಹೆಚ್ಚಿಗೆ ನಾ ತಿಳಿ ನೋಡ್ರಿ ನಾನೇನು ಹೊಸಬಲ್ಲ ನೋಡಪ್ಪ ನಾನೇನು ಹೊಸಬಲ್ಲ ನೇರವಾಗಿ ಹೋಗೋದ ನಮಗೇನು ಸಂಬಂಧ ರಾಜ್ಯ ರಾಜ್ಯದ ಅಲ್ಲ ಮತ್ತೆ ಇಲ್ಲ ಇದೇ ಇರ್ತಾರೆ ಅಲ್ರಿ ಇವ್ರಿಗೆಲ್ಲ ನಾವು ಹೇಳುದು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೇಳ್ರಿ ಪಾಪ ಅದಕ್ಕೆ ಕೇಳಿ ರೈತರಿಗಾಗಿ ಅಧಿಕ ಲಾಭ ಉತ್ತಮ ಗುಣಮಟ್ಟದ ಬೆಳೆಗಾಗಿ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ಪ್ರಸ್ತುತಪಡಿಸುತ್ತಿದೆ ಕಿಸಾನ್ ಶಕ್ತಿ ಡಾಕ್ಟರ್ ಕಿಸಾನ್ ಶಕ್ತಿ ಡಾಕ್ಟರ್ ದ್ರವ ರೂಪದಲ್ಲಿ ದೊರೆಯುವ ಅತ್ಯಂತ ಪ್ರಭಾವಶಾಲಿಯಾದ ಸಾವಯವ ಪೋಷಕಾಂಶಗಳ ಹಾಗೂ ಸಸ್ಯ ವರ್ಧಕಗಳ ಮಿಶ್ರಣ ಕಿಸಾನ್ ಶಕ್ತಿ ಡಾಕ್ಟರ್ ಯಾವುದೇ ಬೆಳೆಗಾದರೂ ಖಚಿತ ಫಲಿತಾಂಶವನ್ನ ನೀಡುತ್ತದೆ ಬೆಳೆಯ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸುವುದರೊಂದಿಗೆ ರೈತರಿಗೆ ಅಧಿಕ ಲಾಭವನ್ನ ಒದಗಿಸುತ್ತದೆ ಕಿಸಾನ್ ಶಕ್ತಿ ಡಾಕ್ಟರ್ ನೀರಾವರಿ ಹಾಗೂ ಒಣ ಬೇಸಾಯದ ಬೆಳೆಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಕೆಲಸದ ಪ್ರಭಾವ ತೋರಿಸುತ್ತದೆ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದು ಅತಿ ಸುಲಭ 5 ಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಹನಿ ನೀರಾವರಿ ಅಥವಾ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯಿಂದ 1 ಎಕರೆ ಭೂಮಿಗೆ ಕೊಡುವುದು ಹಾಗೂ 3-5 ಮಿಲಿಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಪ್ರಥಮ ದ್ವಿತೀಯ ಸೂಕ್ಷ್ಮ ಅನ್ನೋ ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ಪೂರೈಸಲ್ಪಡುತ್ತದೆ ಹಾಗೂ ಬೀಜೋಪಚಾರ ಕೂಡ ಮಾಡಬಹುದಾಗಿದೆ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದರಿಂದ ಬಿಳಿ ಬೇರುಗಳ ಸಂಖ್ಯೆ ವೃದ್ಧಿಯಾಗಿ ಸಮರ್ಪಕ ಪೋಷಕಾಂಶಗಳನ್ನ ದೊರೆಸುವಂತಾಗುತ್ತದೆ ಇದರಿಂದ ಬೆಳೆಗಳ ಆರೋಗ್ಯ ವೃದ್ಧಿಸಿ ಅಧಿಕ ಇಳುವರಿಯನ್ನ ನೀಡುತ್ತದೆ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಎಲ್ಲ ರೀತಿಯ ಮಣ್ಣಿನ ವಿಧಗಳಲ್ಲಿ ಹಾಗೂ ಎಲ್ಲ ರೀತಿಯ ಬೆಳೆಗಳಿಗೆ ಕೊಡಬಹುದಾಗಿದೆ ಕಿಸಾನ್ ಶಕ್ತಿ ಡಾಕ್ಟರ್ ರೈತರಲ್ಲಿ ಭರವಸೆ ಮೂಡಿಸುವ ಉತ್ಪನ್ನವಾಗಿದ್ದು ರೈತರ ಶ್ರೇಯಸ್ಸು ಬಯಸುವ ಶುಭ ಆಕಾಂಕ್ಷೆಗಳಾದ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ರವರ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
कृष्णा केमिकल्स एंड फर्टिलाइजर्स मोबाइल नंबर 9880804090। निरंतर सुद्दिगे सब्सक्राइब माडि एफएम न्यूज़ कन्नड हागू बेल आइकॉन अन्नु ओत्ति नोटिफिकेशन खचितपडिसिकोळ्ळि। धन्यवादगळु।